ಕಲಾವಿದರಂತರ ಮಹಾವೀರ್ ಬಾಳೆಕಾಯಿ. ಮಹಾವೀರ್ ಬಾಳೆಕಾಯಿ ಅರ್ಥ ಎಂ ಆರ್ ಬಾಳೆಕಾಯಿ ಅಂತ ಇವರ ಚಿರಪರಿಚಿತ. ಇವರು ಸಾವಿರದ ಒಂಬೈನೂರ 1971 ನನಗೆ ಚಿರಪರಿಚಿತ. ಇವರು ವಾಟರ್ ಕಲರ್ ಜಲವಾದ ತೈಲವಾದ ಟ್ಯಾಕ್ರಾಲೈಟ್ ಆನಂತರ ಇತ್ತೀಚಿನ ವಿವಿಧ ಮಾಧ್ಯಮಗಳನ್ನು ಬಳಸಿ ಅನೇಕ ಕಲಾಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರು ಬರೀ ಕಲಾಗುರು ಮಾತ್ರವಲ್ಲ, ಒಬ್ಬ ಶ್ರೇಷ್ಠ ಕಲಾವಿದರ ಪಟ್ಟಿಯಲ್ಲಿ ಸೇರಿದ್ದಾರೆ. ಅವರ ಕಲಾಕೃತಿಗಳನ್ನು ಇಲ್ಲಿ ನೋಡುವಾಗಲೇ ನಮ್ಗೆ ಗೊತ್ತಾಗುತ್ತೆ. ಇವರು ಅನೇಕ ಭಾವಚಿತ್ರಗಳ ಜೊತೆಯಲ್ಲಿ ಕೆಲವು ರೇಖಾಚಿತ್ರಗಳನ್ನು ಸಹ ಚಿತ್ರಿಸಿದ್ದಾರೆ. ಇವರ ಎಷ್ಟೋ ಚಿತ್ರಗಳು ಟೆಕ್ಸ್ಟ್ ಬುಕ್ಕಿನಲ್ಲಿ ಪಠ್ಯ ಪುಸ್ತಕದಲ್ಲಿ ಸಹ ಮುದ್ರಣಗೊಂಡಿವೆ. ಎಂ ಆರ್ ಬಾಳೆಕಾಯಿ ಅವರು ಮೊದಲು ಅರಸೀಕೆರೆಯಲ್ಲಿ ತಮ್ಮ ಕಲಾ ಜೀವನವನ್ನ ಪ್ರಾರಂಭ ಮಾಡಿದರು. ಅಲ್ಲಿಂದ 1972 ಇಲ್ಲಿ ಸರ್ಕಾರಿ ಸ್ಕೂಲ್ ಆಫ್ ಆರ್ಟ್ ಇಲ್ಲಿ ಒಂದು ಫೈನ್ ಆರ್ಟ್ ಸೆಕ್ಷನ್ ಇದೆ. ಆ ಸೆಕ್ಷನ್ ಎಷ್ಟೋ ವರ್ಷದಿಂದ ಅದು ಮುಂಚೆ ಹೋಗಿತ್ತು. ಇವರು ಅದನ್ನ ಬೆಳಕಿಗೆ ತಂದು ಸಾವಿರಾರು ವಿದ್ಯಾರ್ಥಿಗಳನ್ನ ಇಲ್ಲಿವರೆಗೂ ಸಹ ಅವರು ತಯಾರು ಮಾಡಿದ್ದಾರೆ. ಇವರು ತಯಾರಿಸಿದ ವಿದ್ಯಾರ್ಥಿಗಳು ನಾಡಿನ ಅತ್ಯಂತ ಶ್ರೇಷ್ಠ ಕಲಾವಿದರ ವಿಭಾಗದಲ್ಲಿ ಕಂಡಿದ್ದಾರೆ. ನಾನು ಅವರಲ್ಲಿ ಅಭ್ಯಾಸ ಮಾಡಿಲ್ಲ, ಆದ್ರೆ ನನ್ನ ಸಮಕಾಲೀನರು ಅಂತ ನಾನು ಹೇಳಬಹುದು. ಅವರು ವಿಜಯ ಸ್ಕೂಲ್ ಆಫ್ ಆರ್ಟ್ ಗದಗ್ನಲ್ಲಿ ಅಭ್ಯಾಸ ಮಾಡಿದ್ರೆ ನಾನು ಇಲ್ಲಿ ಸ್ಕೂಲ್ ಆಫ್ ಆರ್ಟ್ ಹಾಗೆ ಇದರಲ್ಲಿ ಧಾರವಾಡದಲ್ಲಿ ನಾನು ಅಭ್ಯಾಸ ಮಾಡಿದ್ದೇನೆ. 1973 ಅವರು ಇಲ್ಲಿಗೆ ಬಂದ ನಂತರ ನನ್ನ ಅವರ ಪರಿಚಯ ಗಾಢವಾಗಿ ಬೆಳೀತಾ ಹೋಯಿತು. ಅವರು ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವ್ರ ಜೊತೆಯಲ್ಲಿ ನಾನು ಸಹ ಟೆಕ್ಸ್ಟ್ ಬುಕ್ ವರ್ಕ್ ಗಳನ್ನ ಮಾಡಿದ್ದೇವೆ. ಅವರ ರೇಖಾ ವಿನ್ಯಾಸಗಳನ್ನ ನೋಡಿ ನಾನು ಒಂದು ಸಲ ಎಷ್ಟು ಪ್ರೇರಿತನಾಗಿದ್ದೇನೆ. ಆನಂತರ ಅವ್ರ ಮೂಲಕವೂ ನಾನು ಕೆಲವೊಂದನ್ನ ಮಾಹಿತಿಗಳನ್ನ ಕಂಡುಕೊಂಡಿದ್ದೇನೆ. ಎತ್ತರಕ್ಕೆ ಬೆಳೀಲಿಕ್ಕೆ ಅವರು ಹೆಚ್ಚು ಸಹಕಾರಿಯಾಗಲಿಕ್ಕೆ ಒಂದು ಕಾರಣ ಉತ್ತರ ಇದ್ದಾರೆ. ಅವರ ಶೈಲಿಗಳನ್ನ ನಾವು ಹೇಳೋದಾದ್ರೆ ವಾಟರ್ ಕಲರ್ ಅನ್ನುವಂಥದ್ದು ಏನಿದೆ ಅದು ಪಾರದರ್ಶಕವಾಗಿರಬೇಕು ಅನ್ನುವಂತ ಒಂದು ನಿಯಮಗಳಿದೆ. ಆ ನಿಯಮವನ್ನು ಅವರು ತಮ್ಮ ಚಿತ್ರದಲ್ಲಿ ಕಂಡುಕೊಂಡಿದ್ದಾರೆ. ಅಂದ್ರೆ ಬಿಳಿ ವಾಟರ್ ಕಲರ್ ಪೇಪರ್ನೇ ನೇರವಾಗಿತ್ತು. ಆನಂತರ ಕಪ್ಪು ಬಣ್ಣಗಳನ್ನ ಬಳಸದೆ ಚಿತ್ರಿಸುವ ಒಂದು ಜಾಣ್ಮೆ ಅದು ಕರಗತ ಆದಂತಹ ಕಲಾವಿದರಿಗೆ ಮಾತ್ರ ಬೆಳೆಯುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಅವರು ಕೆಲವು ನವ್ಯ ಚಿತ್ರಗಳನ್ನು ಅವರು ಚಿತ್ರಿಸಿದ್ದಾರೆ. ಆ ಚಿತ್ರಗಳು ಸಹ ಅವರ ಹೊಸ ಮುಖದ ಭಜವನ್ನ ತೋರಿಸುತ್ತೆ. ಎಷ್ಟೋ ಕಲಾಕೃತಿಗಳು ಒಂದಕ್ಕಿಂತ ಒಂದು ಭಿನ್ನವಾಗಿ ನಮಗೆ ಕಂಡು ಬರುತ್ತೆ. ಅದೇ ಒಂದು ಬೇಂದ್ರೆಯವರ ಮಾತುಗಳನ್ನ ನಾವು ಹೇಳೋದಾದ್ರೆ ಇಲ್ಲಿ ಪ್ರದರ್ಶನಗೊಂಡಂತಹ ಬಾಳೆಕಾಯಿಯವರ ಚಿತ್ರಗಳನ್ನ ನೋಡಿ ಬೇಂದ್ರೆಯವರು ಹೊರಕವಿ ಬೇಂದ್ರೆಯವರು ಒಂದು ಮಾತನ್ನ ಹೇಳಿದ್ದಾರೆ. ಇವು ಒಂದು ಒಂದರ ಬಂದರಂತೆ ಒಂದಿಲ್ಲ, ಒಂದರಗಳು ಒಂದಿಲ್ಲ ಅಂತ ಅದು ಅತ್ಯಂತ ದೊಡ್ಡ ಮಾತು. ಆ ಮಾತು ಬಾಳೆಕಾಯಿಯವರ ಚಿತ್ರಗಳೇ ಸ್ಪಷ್ಟವಾಗಿ ಹೇಳುತ್ತೆ. ನಿಮ್ಮ ಪರಿಚಯ ಅಂದ್ರೆ ಹೇಳ್ಬಿಟ್ರಿ. ನಾನು ಈಶ್ವರ್ ಜೋಶಿ ಅಂತಂದು ನಾನು ಒಬ್ಬ ಕಲಾವಿದ. ನಾನು ಉಡುಪಿ ಟ್ರೈನಿಂಗ್ ಶಾಲೆಯಲ್ಲಿ ಕಲಾ ಪ್ರಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದೇನೆ. ಅದರ ನಂತರ 1982 ಡಿ ಎಸ್ ಸಿ ಆರ್ ಟಿಯಿಂದ ಕೆಲವು ರೇಖಾಚಿತ್ರಗಳನ್ನು ಈ ಬಾಳೆಕಾಯಿಯವರ ಜೊತೆಯಲ್ಲಿ ನಾನು ಪ್ರಾರಂಭ ಮಾಡಿದ್ದೇನೆ. 2001 ನನಗೆ ಪದೋನ್ನತಿ ಹೊಂದಿ ನಾನು
ಮಾಡಿದ್ರೆ ಡಿಎಸ್ಸಿ ಅಂತೇಳಿ ಕಲಾವಿದರಾಗಿ ಮುಂದುವರೆದೆ. ನಂತರ ಬೆಂಗಳೂರು ವಿಭಾಗದ ಚಿತ್ರಕಲಾ ವಿಭಾಗಕ್ಕೆ ನಾನು ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿದ್ದೇನೆ. ಕೆಲವು ಸಮಯ ನಮ್ಮ ಶಿಕ್ಷಣ ಇಲಾಖೆಯ ಅತ್ಯುನ್ನತ ಪದವಿ ಸಹಾಯಕ ನಿರ್ದೇಶಕರ ಕೆಲಸವನ್ನು ಮಾಡಿ ಅನುಭವ ನನ್ನಲ್ಲಿದೆ.